ಜೀವ ಸ್ವರೂಪಿ ಭೂದೃಶ್ಯವದ ಮೊದಲ ಕುಡಿಯ ರಾಜಕುಮಾರಿ ತನ್ನನ್ನು ಪರಿಪೂರ್ಣಗೊಳಿಸುವ ದಾಹದಲ್ಲಿದ್ದಾಳೆ. ಆಭರಣಗಳು, ಅಲಂಕಾರಗೊಂಡ ಅರಮನೆಗಳು, ಅತ್ಯುನ್ನತ ಶಿಲ್ಪಕಲೆಗಳು, ಅವಳ ದೇಹವನ್ನು ಅಲಂಕರಿಸಿದ ಆಭರಣಗಳು ಕಾಲದೊಂದಿಗೆ ನಾಶವಾಗದ ಆಭರಣಗಳ ನಡುವೆ ಅವಳು ತನ್ನನ್ನು ಹುಡುಕುತ್ತಾಳೆ. ವಿಶಾಲವಾದ ಹಣೆ ಮತ್ತು ಮನಸೂರೆಗೊಳಿಸುವ ಮೂಗುತ್ತಿ, ವೀಣೆ ನುಡಿಸಿದ ಉಂಗುರದ ಬೆರಳು, ಸೇವಂತಿಗೆಯಂತ ಕಿವಿಗಳು, ಧರಿಸದ ಕಿವಿಯೊಲೆಗಳು, ಕನಕಾಲಿನ ಗೆಜ್ಜೆ ನಾಡ, ಪವಿತ್ರಾಭರಣಗಳು, ಚಿನ್ನದ ರಥದ ಮೆರವಣಿಗೆಯಲ್ಲಿ ಕಾಲ್ನಡಿಗೆಯ ಶಬ್ದಕ್ಕಾಗಿ ಹಮಲಿಸುವ ಕಿವಿಯ ಕಿವಿಯೊಲೆಗಳು, ಬಣ್ಣದ ಬಳೆಗಳ ನಡವಾಗಿಯೂ ವೀಣೆ ನುಡಿಸುವ ಬೆರಳಿನ ನಡವಾಗಿಯೂ ಬರುವಳು. ಅವಳ ನಡುವಿನ ಆಭರಣದ ನಾಡವು ತಂಬುರ ತಂತಿಯ ತಾಳವಾಗಿದೆ. ಕುಮರಿ ಕಂಡದ ಶಿಲ್ಪಿಯ ಕೇತನೆಯಲ್ಲಿ ಮೂಡಿ ಬಂದ, ಕಲ್ಪನೆಗೂ ಮೀರಿದ ಆಭರಣಗಳು ಅವಳ ಜನ್ಮದ ಹಿರಿಮೆಗೆ ಸಾಕ್ಷಿಯಾಗಿದೆ. ಎವಿಆರ್ ಸ್ವರ್ಣ ಮಹಾಲ್ ಜ್ವೆಲ್ಲರ್ಸ್ ಪ್ರಸ್ತುತಪಡಿಸುವ ಕುಮಾರಿ ಕಂಡಂ ಸಂಗ್ರಹನ್ನಯ ಭಾಗ 2.